ಆತ್ಮೀಯ ಇನ್ಫೋ ಪಾಯಿಂಟ್ನ ವೀಕ್ಷಕರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಚಾನೆಲ್ನಲ್ಲಿ ಸ್ವಾಗತ ಸುಸ್ವಾಗತ. ಆತ್ಮೀಯರು, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಪ್ರತಿ ವಿದ್ಯಾರ್ಥಿಯ ಮಾಡೆಲನ್ನು ಯಾವ ಥರ ಅಪ್ಡೇಟ್ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಮಾಡೆಲ್ ಅಪ್ಡೇಟ್ ಮಾಡೋಕ್ಕೂ ಮುಂಚೆ ನೀವು SATSನಲ್ಲಿ ಮಗುವಿನ ಎಲ್ಲ ಮಾಹಿತಿಯನ್ನು ಹಿಂದೀಕರಿಸಬೇಕಾಗುತ್ತದೆ. ಸೊ ನಂತರ ನಾವು ಈ ಒಂದು ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ 2022-23 ಎಂದು ಟೈಪ್ ಮಾಡಿ ನಂತರ ಅಲ್ಲಿ ರಿಸಲ್ಟ್ಸ್ನಲ್ಲಿ ಯುಡೈಸ್ ಪ್ಲಸ್ .government.in ಎನ್ನುವ ವೆಬ್ಸೈಟ್ ಬರುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಯುಡೈಸ್ ಪ್ಲಸ್ನ ಇದು ಹೋಮ್ ಪೇಜಲ್ಲಿ ದೊರೆಯುತ್ತದೆ. ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಯುಡೈಸ್ ಪ್ಲಸ್ ಲಾಗಿನ್ ಫಾರ್ ಇಯರ್ ಅಕಾಡೆಮಿಕ್ ಇಯರ್ 2022-23 ಬರುತ್ತದೆ. ಸೊ ಕೆಳಗಡೆ ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಎನ್ನುವ ಈ ಆಪ್ಷನ್ ಇದೆ. ಸೆಲೆಕ್ಟ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೇಟ್ಸ್ಗಳು ಲಭ್ಯವಾಗುತ್ತವೆ. ಇದರಲ್ಲಿ ಕರ್ನಾಟಕ ಎಂದು ಟೈಪ್ ಮಾಡಿ ಗೋ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಲಾಗಿನ್ ಫಾರ್ ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ SDMS ಮಾಡ್ಯೂಲ್ ಇದೆ. ಸೊ ಇದರ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೈನ್ ಇನ್ ಇಲ್ಲಿ ಬರುತ್ತದೆ. ಲಾಗಿನ್ ಪೇಜ್, ಇದರಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನಾವು ಕೊಟ್ಟಿರೋಂಥ ಕ್ಯಾಪ್ಚಾ ಹಾಕುವ ಮೂಲಕ ಲಾಗಿನ್ ಮಾಡಬೇಕಾಗುತ್ತದೆ. ಸೊ ಯೂಸರ್ ಐ ಡಿ ನಿಮ್ಮ ಶಾಲೆಯ ಯುಡೈಸ್ ನಂಬರ್ ಇರುತ್ತದೆ. ಸೊ ಪಾಸ್ವರ್ಡ್ ಇದ್ದರೆ ನೆನಪಿದ್ರೆ ಮಾಡಿ ಅಥವಾ ಫಾರ್ಗೆಟ್ ಪಾಸ್ವರ್ಡ್ ಮಾಡಿ ಅದನ್ನು ಪಡೆದುಕೊಳ್ಳಿ. ನಂತರ ಈ ಥರ ನೀವು ಲಾಗಿನ್ ಮಾಡಿದ ನಂತರ ನಿಮ್ಮ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಪಾಪಪ್ ಮೆಸೇಜ್ ಬರುತ್ತದೆ. ಕೆಟಗರಿ ಇದೆ, ಕ್ಲಾಸ್ ಇದೆ, ಸ್ಕೂಲ್ ಟೈಪ್, ಈ ಥರ ಮಾಹಿತಿಗಳು ಬರುತ್ತವೆ. ಇದನ್ನು ಕ್ಲೋಸ್ ಮಾಡಿ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಡ್ಯಾಶ್ಬೋರ್ಡ್ ಇದೆ. ಒಂದು ಸ್ಕೂಲ್ ಡ್ಯಾಶ್ಬೋರ್ಡ್ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಕ್ಲಾಸಸ್ ಇವೆ, ನಂತರ ಸೆಕ್ಷನ್ಸ್ಗಳಿವೆ ಅಥವಾ ಮೀಡಿಯಂಗಳಿವೆ. ನಂತರ ಇಲ್ಲಿ ಮೇಲುಗಡೆ ಟೋಟಲ್ ಎನ್ರೋಲ್ಮೆಂಟ್, ನಂತರ ಇದರ ಬಾಯ್ಸ್ ಗರ್ಲ್ಸ್ ನಂತರ ಟ್ರಾನ್ಸ್ಜೆಂಡರ್ಲಿ ಮಾಹಿತಿ ಇರುತ್ತದೆ. ಸೊ ಈ ಒಂದು ಕಾಲಮ್ನಲ್ಲಿ ಕ್ಲಾಸಸ್ ಇದೆ, ನಂತರ ಸೆಕ್ಷನ್ ಕೂಡ ಇದೆ, ಬಾಯ್ಸ್ ಗರ್ಲ್ಸ್ ನಂತರ ಟ್ರಾನ್ಸ್ಜೆಂಡರ್ ಕೂಡ ಇದೆ. ನಂತರ ಪ್ರತಿಯೊಂದು ಕ್ಲಾಸ್ನ ಮುಂದುಗಡೆ ಆ್ಯಕ್ಷನ್ ಇದೆ, ವ್ಯೂ ಅಥವಾ ಮ್ಯಾನೇಜ್ ಎನ್ನುವ ಈ ಒಂದು ಬಟನ್ ಇರುವಂತಹ ಆ್ಯಕ್ಷನ್ ಬಾಕ್ಸ್ ಇದೆ. ಪ್ರತಿಯೊಂದರ ಮೇಲೆ ನಾವು ಕ್ಲಿಕ್ ಮಾಡಿ ಪ್ರತಿಯೊಬ್ಬ ಮಗುವಿನ ಹೆಸರುಗಳನ್ನು ನಾವಿಲ್ಲಿ ವೀಕ್ಷಿಸಬಹುದು. ಸೊ ನೋಡಿ, ಇಲ್ಲಿ ಒಂದನೇ ತರಗತಿಯ ಮಕ್ಕಳು ಇಲ್ಲಿ ಇವೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎಂಟ್ರಿ ಸ್ಟೇಟಸ್ ಒಂದು ಕಂಪ್ಲೀಟ್ ಆಗಿದೆ. ನಂತರ ಬೇರೆ ಇದೆ ಇಲ್ಲಿ, ಇದರಲ್ಲಿ GP EP SF ಎನ್ನುವ ಇಲ್ಲಿ ಮೂರು ವಿಧಗಳಿವೆ. ಇವುಗಳನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತದೆ. GP ಅಂದರೆ ಜನರಲ್ ಪ್ರೊಫೈಲ್ ಇದೆ, EP ಅಂದರೆ ಎನ್ರೋಲ್ಮೆಂಟ್ ಪ್ರೊಫೈಲ್ ಇದೆ, ನಂತರ SF ಅಂದರೆ ಸ್ಟೂಡೆಂಟ್ ಫೆಸಿಲಿಟಿ ಇದೆ. ಸೊ ಒಬ್ಬ ಮಗುವಿನ ಒಂದು GP EP SF ಮೂರು ಕಂಪ್ಲೀಟ್ ನಾವು ಇಲ್ಲಿ ಮಾಡಬೇಕಾಗುತ್ತದೆ. GP ಮೇಲೆ ಕ್ಲಿಕ್ ಮಾಡಿದಾಗ ಜನರಲ್ ಪ್ರೊಫೈಲ್ ಇಲ್ಲಿ ಲಭ್ಯವಾಗುತ್ತದೆ. ನೀವು ನೋಡ್ತಾ ಇರ್ಬೋದು ಆ ಮಗುವಿನ ಹೆಸರು ಇಲ್ಲಿ, SATSನಲ್ಲಿರುವಂತಹ ಎಲ್ಲ ಮಾಹಿತಿ ಕೂಡ ಇಲ್ಲಿ ಫೆಚ್ ಆಗಿರುತ್ತದೆ. ಸೊ ಇದರಲ್ಲಿ ಇಲ್ಲದಿರುವ ಮಾಹಿತಿಯನ್ನು ಮಾತ್ರ ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ನೋಡಿ, ಇಲ್ಲಿ ಜನರಲ್ ಪ್ರೊಫೈಲ್ನಲ್ಲಿ ಎವ್ರಿಥಿಂಗ್ ಈಸ್ ಇಯರ್. ಸೊ ಇಲ್ಲಿ ಆ ಮಗುವಿನ ಆಧಾರ್ ಸಂಖ್ಯೆ ಒಂದು ಇರುವುದಿಲ್ಲ. ಸೊ ಆಧಾರ್ನಲ್ಲಿರುವಂತೆ ಆ ಹೆಸರು ಕೂಡ ಇದರಲ್ಲಿ ಇರುವುದಿಲ್ಲ. ಸೊ ಆಧಾರ್ ನಂಬರ್ ಮತ್ತು ಆ ಆಧಾರ್ನಲ್ಲಿರುವಂತಹ ಹೆಸರನ್ನು ಇಲ್ಲಿ ನಮೂದಿಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ಸೊ ಇದು ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಬಹುದು. ಸೊ ಈ ಥರ ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಕೂಡ ಇಲ್ಲಿ SATSನಲ್ಲಿ ಇರುವಂತಹ ಡೀಟೇಲ್ ಇಲ್ಲಿ ಲಭ್ಯವಾಗುತ್ತದೆ. ನಂತರ ಕೊನೆಯದಾಗಿ ಅಪ್ಡೇಟ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪ್ರೊಫೈಲನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬಹುದು. ಅಪ್ಡೇಟ್ ಎಂದಾಗ ಇಲ್ಲಿ ನೋಡಿ, ಆಧಾರ್ನಲ್ಲಿ ಏನೋ ಮಿಸ್ಟೇಕ್ ಆಗಿದ್ದರೆ ಅದು ಇಲ್ಲಿ ಬರುತ್ತದೆ. ಸೊ ಅದನ್ನು ಮತ್ತೊಮ್ಮೆ ನಾವು ಅದನ್ನು ಹಾಕಿಕೊಂಡು ಅಪ್ಡೇಟ್ ಮಾಡಬಹುದು. ಓಕೆ, ಪಿನ್ ಕೋಡ್ ಇದೆ. ಸೊ ಈ ಥರ ಪಿನ್ ಕೋಡ್ ಎಲ್ಲ ಹಾಕಿ ಅಪ್ಡೇಟ್ ಎನ್ನುವ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ. ನೋಡಿ, ಇಲ್ಲಿ ನೆಕ್ಸ್ಟ್ ವೆದರ್ BPL. ಸೊ ಇಲ್ಲಿ ಅವ್ರ ಹತ್ರ BPL ಕಾರ್ಡ್ ಇದ್ದರೆ ಎಸ್ ಅಂದಿ ಅಥವಾ ನೋ ಅಂದಿ, ಈ ಥರ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಇವೆ. CWSN ಬಗ್ಗೆ ಇದೆ, ಎಲ್ಲ ಅಪ್ಡೇಟ್ ಮಾಡಿದ ನಂತರ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ, GP ಇಲ್ಲಿ ಅಪ್ಡೇಟ್ ಆಗಿದೆ. ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆ ಮಗುವಿನ ಎನ್ರೋಲ್ಮೆಂಟ್ ಪ್ರೊಫೈಲ್ ಇದೆ, ಎನ್ರೋಲ್ಮೆಂಟ್ ಡೀಟೇಲ್ಸ್ ಆಫ್ ದಿ ಸ್ಟೂಡೆಂಟ್ ಇದೆ. ಇದರಲ್ಲಿ ಆ ಮಗುವಿನ ಅಡ್ಮಿಷನ್ ನಂಬರ್ ಇದೆ. ಸೊ ನಮ್ಮ ಒಂದನೇ ನಂಬರ್ ರಿಜಿಸ್ಟರ್ನಲ್ಲಿರುವಂತಹ ದಾಖಲಾತಿ ಸಂಖ್ಯೆ, ನಂತರ ರೋಲ್ ನಂಬರ್ ಒಂದು ಇಲ್ಲಿ ನಾವು ಹಾಕಬೇಕಾಗುತ್ತದೆ. ನಂತರ ಗ್ರೇಡ್ ಒಂದರವರೆಗಿಂತ ಮುಂಚೆ ಅದು ಪ್ರೀ ಪ್ರೈಮರಿಯಲ್ಲಿದ್ದರೆ ಪ್ರೀ ಪ್ರೈಮರಿ ಎಂದು ಹಾಕಬೇಕಾಗುತ್ತದೆ, ಅಥವಾ ಒಂದನೇ ತರಗತಿಯಲ್ಲಿ ಇದ್ದರೆ ಒಂದನೇ ತರಗತಿ ಎಂದು ನಾವಿಲ್ಲಿ ನಮೂದಿಸಬೇಕಾಗುತ್ತದೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿ ಅದು ಅಪಿಯರ್ಡ್ ಆಗಿದೆ ಎಕ್ಸಾಮ್ಗೆ ಅಥವಾ ಪಾಸ್ಡ್ ಆಗಿದೆ, ಪ್ರಮೋಟೆಡ್ ಇದೆ, ಅದನ್ನು ನಾವೆಲ್ಲ ಹಾಕಿ ನಂಬರ್ ಆಫ್ ಡೇಸ್ ಸ್ಟೂಡೆಂಟ್ ಅಟೆಂಡೆಡ್ ಸ್ಕೂಲ್ ಇನ್ ಪ್ರಿವಿಯಸ್ ಅಕಾಡೆಮಿಕ್ ಇಯರ್, ಸೊ ಕೊನೆಯ ಪ್ರಿವಿಯಸ್ ಅಕಾಡೆಮಿಕ್ ಇಯರ್ನಲ್ಲಿ ಎಷ್ಟು ದಿನ ಪ್ರೆಸೆಂಟ್ ಇದೆ ಅದನ್ನು ಕೂಡ ನಾವಿಲ್ಲಿ ಹಾಕಿ ಸೇವ್ ಮಾಡಬೇಕಾಗುತ್ತದೆ. ಸೊ ಈ ಥರ ನಾವು ಈ EP ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಬಹುದು. ನಂತರ ಕೊನೆಯದಾಗಿ FS ಇದೆ, ಫೆಸಿಲಿಟಿ
ಆ್ಯಂಡ್ ಅದರ್ ಡೀಟೇಲ್ಸ್ ಆಫ್ ದಿ ಸ್ಟೂಡೆಂಟ್. ಸೊ ಈ ಎಫ್ ಎಸ್ ಇದರಲ್ಲಿ ನೋಡ್ಬೋದು, ಫೆಸಿಲಿಟಿ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್ ಆರ್ ದ ಇಯರ್ ಫಿಲ್ಲಿಂಗ್ ಡಾಟಾ. ಸೊ ಇದರಲ್ಲಿ ಎಸ್ ಅಂದರೆ ಎಸ್ ಅಥವಾ ನೋ ಅಂದರೆ ನೋ. ಸೊ ನಾವು ಇಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ಇದೆ, ಫ್ರೀ ಯೂನಿಫಾರ್ಮ್ ಇದೆ, ಸೊ ಇದರ ಬೈಸಿಕಲ್ ಇದೆ, ನಾವು ಯಾವ್ಯಾವ ಫ್ರೀ ಕೊಟ್ಟಿದ್ದೀವಿ ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ಸ್ಕಾಲರ್ಶಿಪ್ ಇದೆ, ಸ್ಕಾಲರ್ಶಿಪ್ ಕೂಡ ನೀವಿಲ್ಲಿ ಯಾವುದಾದ್ರು ಬಂದಿದ್ದರೆ ಎಸ್ ಅನ್ನಿ, ನಂತರ ಅದರ ವಿಧ ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಂತರ ಅಮೌಂಟ್ ಕೂಡ ಇಲ್ಲಿ ನೀವು ಹಾಕಬೇಕಾಗುತ್ತದೆ, ಯಾವ ಸ್ಕಾಲರ್ಶಿಪ್ ಎಷ್ಟು ಅಮೌಂಟ್ ಬಂದಿದೆ ಅದು ಕೂಡ ನಾವಿಲ್ಲಿ ಎಂಟ್ರ್ ಮಾಡಬೇಕಾಗುತ್ತದೆ. ಇದಾದ ನಂತರ ಸಿ ಡಬ್ಲ್ಯೂ ಎಸ್ ಎನ್ ಫೆಸಿಲಿಟಿ ಬಗ್ಗೆ. ಸೊ ಇವೆಲ್ಲ ನಾವು ಎಸ್ ಎ ಟಿ ಎಸ್ನಲ್ಲಿ ಅಪ್ಡೇಟ್ ಮಾಡಿದರೆ ಮಾತ್ರ ಇಲ್ಲಿ ಇಲ್ಲಿ ಲಭ್ಯವಾಗುತ್ತದೆ. ಸೊ ಈ ಥರ ಎಸ್ ಎಲ್ ಡಿ ಕೂಡ ಇಲ್ಲಿ ನಾವು ಸ್ಪೆಸಿಫೈಡ್ ಲರ್ನಿಂಗ್ ಡಿಸಬಿಲಿಟಿ ಇದೆ, ಇದರ ಬಗ್ಗೆ ಮಾಹಿತಿ ಇದೆ. ನಂತರ ಎ ಎಸ್ ಡಿ ಇದೆ, ಸೊ ಆಟಿಸಮ್ ಒಂದು ಡಿಸಬಿಲಿಟಿ ಬಗ್ಗೆ ಇದೆ. ಸೊ ಎ ಡಿ ಎಚ್ ಡಿ ಇದೆ. ಸೊ ಇವುಗಳನ್ನು ನಾವು ಎಸ್ ಅಂದರೆ ಮಾತ್ರ ಇಲ್ಲಿ ನಾವು ಇನ್ಫಾರ್ಮೇಷನ್ ಹಾಕಬೇಕಾಗುತ್ತದೆ ಅಥವಾ ನೋ ಎಂದು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಂತರ ಕೊನೆಯದಾಗಿ ಇಲ್ಲಿ ಸೇವ್ ಎನ್ನುವ ಬಟನ್ ಇದೆ. ಸೊ ಈ ಸೇವ್ ಎನ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಫೆಸಿಲಿಟಿ ಡಾಟಾ ಇಲ್ಲಿ ಸೇವ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಇದಾದ ನಂತರ ನೆಕ್ಸ್ಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಇಲ್ಲಿ ಒಂದು ಪ್ರೊಫೈಲ್ ಟೋಟಲ್ ಆಗಿ ಇಲ್ಲಿ ಬರುತ್ತದೆ. ಸ್ಟೂಡೆಂಟ್ ಪ್ರೊಫೈಲ್ ಪ್ರಿವ್ಯೂ ನಾವು ನೋಡಬಹುದು, ಯಾವ್ಯಾವ ನಾವು ಇಲ್ಲಿ ಅಪ್ಡೇಟ್ ಮಾಡಿದ್ದೇವೆ ಇದೆಲ್ಲ ಕೂಡ ನಾವು ಈ ಪ್ರೊಫೈಲ್ನಲ್ಲಿ ನಾವು ನೋಡಬಹುದು. ಇದರ ಪಿ ಡಿ ಎಫ್ ಕೂಡ ನಾವು ತೆಗೆದುಕೊಳ್ಳಬಹುದು. ಸೊ ಇಲ್ಲಿ ನಾವು ಸ್ಕ್ರಾಲ್ ಡೌನ್ ಮಾಡಿ ನಂತರ ಕೊನೆಯದಾಗಿ ಕಂಪ್ಲೀಟ್ ಡಾಟಾ ಎನ್ನುವ ಲಾಸ್ಟ್ ಬಟನ್ ಇದೆ. ಸೊ ಫೈನಲ್ ಸಬ್ಮಿಷನ್ ಇದೆ. ಈ ಕಂಪ್ಲೀಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಅಥವಾ ಡಾಟಾವನ್ನು ನಾವು ಕಂಪ್ಲೀಟಾಗಿ ಸಬ್ಮಿಟ್ ಮಾಡಬಹುದು. ಸೊ ನಾವು ಇಲ್ಲಿ ಡಾಟಾ ಕಂಪ್ಲೀಟ್ ಮಾಡಿದ್ದೇನೆ, ಓಕೆ ಎನ್ನುವ ಮೂಲಕ ಕನ್ಫರ್ಮ್ ಮಾಡುತ್ತೇನೆ, ಡಾಟಾ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಸೊ ಈ ಥರ ಕೊನೆಯದಾಗಿ ನೀವು ವಾಪಸ್ಸಾಗಿ ಆ ಮಗುವಿನ ಪ್ರೊಫೈಲ್ ಅಥವಾ ಡ್ಯಾಶ್ಬೋರ್ಡ್ ನೋಡಿದಾಗ ಆ ಮಗುವಿನ ಇಲ್ಲಿ ಎಂಟ್ರಿ ಸ್ಟೇಟಸ್ ಕಂಪ್ಲೀಟೆಡ್ ಎಂದು ಬರುತ್ತದೆ. ಆದಮೇಲೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.